ನಮಸ್ಕಾರ ವೀಕ್ಷಕರೇ, ಜನರ ಕೂಡ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಇಂದೂರಿನ ಮಹಾರಾಣಿ ಅಹಲ್ಯಾದೇವಿ ಹೋಳ್ಕರ್ ಜಯಂತ್ಯೋತ್ಸವ. ವಾರ್ತೆಗಳ ವಿವರ ಮುದ್ದೇಬಿಹಾಳ. ಪಟ್ಟಣದ ಭೂದೇವಿ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಭಾನುವಾರ ಇಂದೂರಿನ ಮಹಾರಾಣಿ ಹೋರಾಟಗಾರ್ತಿ ಅಹಲ್ಯಾದೇವಿ ಹೋಳ್ಕರ್ ಅವರ 295ನೇ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಅಹಲ್ಯಾದೇವಿ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, 3115 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ ಹಿಂದೂ ಧರ್ಮದ ರಕ್ಷಕ ಅಹಲ್ಯಾದೇವಿ ಸಾಧನೆ ಇಂದಿನ ಜನಾಂಗಕ್ಕೆ ಮಾದರಿಯಾಗಿದೆ. ಕೊರೋನಾ ವೈರಸ್ ಇರುವ ಕಾರಣ ಅವರ ಜಯಂತ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಗಿದೆ ಎಂದು ಹೇಳಿದರು. ಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ 31/5/2020 ಇವತ್ತಿನ ದಿವಸ ಜಯಂತಿಯನ್ನು ಸರಳ ರೀತಿಯಾಗಿ ಕೊರೋನಾ ಇರುವುದರಿಂದ ಹೆಚ್ಚಿನ ಜನಸಂಖ್ಯೆಯನ್ನು ಕೂಡಿಸದೆ ಅತಿ ಸರಳವಾಗಿ ಈ ಜಯಂತಿಯನ್ನು ಆಚರಣೆ ಮಾಡಲು ನಮಗೆ ಅನುಕೂಲ ಮಾಡಿಕೊಡುತ್ತಾ ಎಲ್ಲ ಮಾನ್ಯ ಗಣ್ಯ ವ್ಯಕ್ತಿಗಳಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡುತ್ತಾ, ಯಾವುದೇ ಗುಂಜಾಮಣಿ ಇಲ್ಲದೆ ಮತ್ತು ಒಂದು ಡಿಸ್ಟನ್ಸನ್ನು ಮೇಂಟೈನ್ ಮಾಡಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಸರಳ ರೀತಿಯಿಂದ ಅದ್ಭುತವಾಗಿ ಗುಂಜಾಮಣಿಯಿಂದ ಅಹಲ್ಯಾದೇವಿ ಜಯಂತಿಯನ್ನು ಮಾಡುತ್ತೇವೆ ಎಂದು ಹೇಳುತ್ತಾ, ಮುಖಂಡ ಬಿ ಕೆ ಬಿರಾದರ್, ಬಿ ಎಸ್ ಹೊಸೂರ್, ವೈ ಕೆ ಹಳೆಮನಿ, ಮುಪ್ಪಯ್ಯ ಮುಪ್ಪಯ್ಯನ ಮಠ, ಹನುಮಂತ್ ಕುರಿ, ನ್ಯಾಯವಾದಿ ಎಂ ಎಚ್ ಹಾಲನವರ್, ರಾಮಣ್ಣ ವಾಲಿಕಾರ್, ರವಿ ಜಗ್ಲಿ, ಕಿರಣ್ ಮದರಿ, ಮಹಾಂತೇಶ್ ಮದರಿ, ಚಂದ್ರು ಜೋಗಿ, ಬಸವರಾಜ್ ಗೂಡಲ್ಮನಿ ಇತರರು ಇದ್ದರು. ಪಟ್ಟಣದ ಅಹಲ್ಯಾದೇವಿ ಹೋಳ್ಕರ್ ಪತ್ತಿನ ಸಹಕಾರಿ ಸಂಘದಲ್ಲೂ ಹೋಳ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.